ಅಪಮಾನ ಆಗಲ್ಲ. ಕರ್ನಾಟಕದ ರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ, ನಿಜವಿದೆ ಎಂದು ನಮ್ಮ ಭುಜವನ್ನು ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ. ಬೇಟೆ ಆಗಲಿಕ್ಕೆ ಹೋಗಿದ್ದಾನೆ, ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದು ನಮ್ಮ ಕಂಡೀಷನ್ಗೆ ಒತ್ತಿದ್ರೆ ಸರಿ, ಇಲ್ಲವಾದ್ರೆ ಇದೆಲ್ಲ ಚಂದ್ರರಿಗೆ ನನ್ನ ಅನಂತ ಧನ್ಯವಾದಗಳು. ಹೋದ ಕೆಲಸ ಏನಾಯ್ತು? ಹಣ್ಣು ಕಾಯ ಹಾಲ್ ಕೆಲಸಕ್ಕ ಕೈ ಬಿಟ್ಟು ಬರು ಮಗ. ಈ ಮಾತುಗಾರ ಮತಾಳಿಕ ಕೆಟ್ಟ ಕಸಗ ಅನ್ನೋದು ಇವನ ಜೀವನ ಎಷ್ಟು ಆಗ ಇಲ್ರಿ ಪದನಿ. ಏಕೆ ಬರಲಿಕ್ಕೆ ಹೇಳಿ ಕಳಿಸಿದ್ರಂತೆ? ಏಕೆ? ಹೌದು, ಮೊನ್ನೆ ನಡೆದ ಸ್ಪರ್ಧೆಯಲ್ಲಿ ಗೌಡರ ತಂಗಿಯೇ ನನ್ನ ಕೊರಳಿಗೆ ಹೂ ಮಾಡಿ ಹಾಕಿ ಆರತಿ ಮಾಡಿದಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳ್ತೀಯಂತೆ. ಯಾಕೆ ಪಕ್ಕದಲ್ಲಿ ಕೆಟ್ಟ ವಿಷಯ ಜನಗಳ ಮುಂದೆ ಹೇಳಿಕೊಂಡರೆ ತಪ್ಪೇನಿದೆ? ಗೌಡರಿಗೆ ಅವಮಾನ ಮಾಡಿದ ವಿಷಯ ಅಪ್ಪ, ಇಲ್ಲಿ ಎಲ್ಲರನ್ನು ಕೂರಿಸುವನ್ನ ಸಂಧಾನ ಕರೆಸಿದ್ರಿ ಅಪ್ಪ. ಸಂಧಾನ ಯಾವ ಸಂಧಾನ? ಗೌಡರ ಕಂದಕ್ಷಣ ಬಗ್ಗೆ ಸಲ ಮಾಡಬೇಕು ಅಂತ ಸಂಧಾನನ? ನನ್ನ ಸೋದರ ವೀರನ ನೋಡಿ ನೀನು ಊರಲ್ಲಿ ಇರಬಾರದು ಸಂಧಾನನ. ಅದು ಯಾವುದೂ ಅಲ್ಲ, ನಿನ್ನ ಸೂರ ತೀರ ತಲಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತಹ ಒಬ್ಬ ಹುಡುಗ ನನಗೆ ಬೇಕಾಗೈತಿ. ನೀನು ನನ್ನ ಕಂಡೀಷನ್ಗೆ ಒಪ್ಪುವುದಾದರೆ ಹಣ ಆಸ್ತಿ ಎಲ್ಲಿ ಬಂಗಾರ ನೀನು ಕೇಳಿದಷ್ಟು ನಾನು ಕೊಡ್ತೀನಿ. ಹಣ ಹೆಚ್ಚಾಗಿ ಜನ ಕಂಡುಕೊಳ್ಳಲಿಕ್ಕೆ ನೀನೇನು ಆ ಹಿರಿಯ ಕೇಶಪ್ಪನ ಮೊಮ್ಮಗನ ಬಲ ಚಕ್ರಿ ಬರ್ತೀರ? ಇಲ್ಲ, ಬಂಡಲ ದಾನ ಕೊಟ್ಟು ದಾನ ಸೂರ ಕರ್ರ.
ಅದ್ಯಾವುದು ಅಲ್ಲ ನಿನ್ನ ಅವತಾರಕ್ಕೆ ಬ್ರಾಹ್ಮಣನಾಗಿ ಕೃಷ್ಣನ ಅವತಾರಕ್ಕೆ ನೂರು ಪಾದ ಕೇಳೋದು ಒಂದೇ ಕೆಲಸ ಪೂರೈಸಿಕೊಳ್ಳೋದು ನಮ್ಮ ಗೌಡರ ಕೆಲಸ ಬರೋದು ಕೆರೋದು ಸಮಾನ ಪಾಸ್ ಮಾಡುದು ಇಪ್ಪತ್ತಾರಕ್ಕೆ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ ನಾನು ಹೇಳಿದ್ದಕ್ಕೆ ನೀನು ಒಪ್ಪುವುದಾದರೆ ನೀನು ಕೇಳಿದ್ದನ್ನು ನಾನು ಕೊಡ್ತೀನಿ ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗುವುದಾದರೆ ನನ್ನ ಒಂದೇ ಒಂದು ಕಂಡೀಷನ್ಗೆ ನೀನು ಒಪ್ಪುವುದಾದರೆ ಮಾತ್ರ ನಾನೇನು ಈಗ ಹೇಳು ಓಕೆ ನೋಡು ಕ್ರಾಂತಿವೀರ ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು ನನ್ನ ಹಾಗೆ ಹಣವಂತನಾಗಿ ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ ಮೂರು ಕಂಡೀಷನ್ ಕೇಳು ಕಂಡೀಷನ್ ನಂಬರ್ ಒನ್ ನನ್ನ ಅಪ್ಪನೆ ಇಲ್ಲದೆ ಯಾವ ಸ್ಪರ್ಧೆಯಲ್ಲಿಯೂ ಭಾಗವಹಿಸಬಾರದು ಕಂಡೀಷನ್ ನಂಬರ್ ಟೂ